ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಇಪ್ಪತ್ತೆಂಟು ನನಗಿಂತ ಮೊದಲು ಬಂದವರೆಲ್ಲರೂ ಕಳ್ಳರು ಸುಲಕೊಳ್ಳುವವರೂ ಆಗಿದ್ದಾರೆ ನಾನೇ ಆ ಬಾಗಿಲು ನನ್ನ ಮೂಲಕ ಯಾರಾದರೂ ಪ್ರವೇಶ ಮಾಡಿದರೆ ಅವನು ರಕ್ಷಿಸಲ್ಪಡುವನು ಅಂತಹ ಏಸುವಿನ ತುಟಿಗಳ ಅಭಿವ್ಯಕ್ತತೆಯ ಕೆಲವು ಮಾದರಿಗಳನ್ನು ಹೇಳಿದರು ಹೀಗಿರುವಲ್ಲಿ ಪ್ರತ್ಯೇಕವಾಗಿ ತನ್ನನ್ನು ತಾನು ಮನುಷ್ಯರ ರಕ್ಷಕನೆಂದು ಹೇಳಿಕೊಳ್ಳುತ್ತಾರೆ ಇದಕ್ಕೆ ಉತ್ತರಿಸಬಹುದು ಆದರೆ ಏಸು ನಾನು ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲ ಮನುಷ್ಯರನ್ನು ನನ್ನ ಬಳಿಗೆ ಸೆಳೆದುಕೊಳ್ಳುತ್ತೇನೆ ಎಂದು ಹೇಳಿದನು ಆದ್ದರಿಂದ ನಾವು ಅನ್ಯ ಧರ್ಮಗಳಲ್ಲಿ ತೊಡಗಿರುವ ಅನೇಕ ಆತ್ಮಗಳನ್ನು ನಂಬಲು ದೃಢಪಡಿಸುತ್ತೇವೆ ಅದು ಪ್ರಜ್ಞಾಪೂರ್ವಕವಾಗಿಯೋ ಅಥವಾ ಅರಿವಿಲ್ಲದೆಯೋ ಏಸುವಿಗೆ ತನ್ನ ಧಾರ್ಮಿಕ ಪರಿಸರದ ದೌರ್ಭಾಗ್ಯಕ್ಕೆ ಅವರನ್ನು ಎಳೆದೊಯ್ಯುತ್ತದೆ ಇದಕ್ಕೆ ಸಹಜವಾಗಿ ನಾನು ಒಪ್ಪುತ್ತೇನೆ ಇದು ಕ್ರಿಶ್ಚಿಯನ್ ಬೋಧನೆ ಎಂದು ತೋರುತ್ತದೆ ಎಂದು ನಾನು ಕೃತಜ್ಞನಾಗಿದ್ದೇನೆ ಆದರೆ ಈ ಭಾವನೆಯು ದೈವಿಕ ರಕ್ಷಣೆಯ ನಿಯೋಜನೆಯ ಜ್ಞಾನಕ್ಕಿಂತ ಹೆಚ್ಚಾಗಿ ಉದಾರವಾದ ಹೃದಯದಿಂದ ಹರಿಯುತ್ತದೆ ಎಂದು ಪ್ರೊಫೆಸರ್ ಡಬ್ಲ್ಯೂ ರವರು ಜಗತ್ತನ್ನು ಕ್ರಿಸ್ತನಡೆಗೆ ಸೆಳೆಯುವುದು ಸಹಸ್ರಮಾನಕ್ಕೆ ಸೇರಿದ್ದು ಸಭೆಯನ್ನು ಸೆಳೆಯುವ ಕ್ರಿಯೆ ಈ ಪ್ರಕ್ರಿಯೆಯಲ್ಲಿದೆ ಮತ್ತು ಈಗ ಕರ್ತನ ಜ್ಞಾನವೇ ಸೆಳೆಯುವ ಶಕ್ತಿಯಾಗಿದೆ ಈ ಶಕ್ತಿ ನಂತರದಲ್ಲಿ ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಹೋಬನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು ಹಬಕೂಕ ಎರಡು ಹದಿನಾಲ್ಕು ಇದು ಲಾಭದ ಇಲ್ಲವೇ ಪ್ರಯೋಜನಗಳ ಹರಿವಲ್ಲ ರಕ್ಷಣೆ ಒದಗಿಸಲು ಯೇಸುವಿನ ವಿಶೇಷ ಶಕ್ತಿಯಿಂದ ಹರಿಯುತ್ತದೆ ನಾವು ಪ್ರಸ್ತುತ ಚರ್ಚಿಸುತ್ತಿರುವ ಆದರೆ ಈ ಕಟ್ಟುನಿಟ್ಟಾದ ಪ್ರಶ್ನೆ ಎಂದರೆ ಕ್ರೈಸ್ತರಲ್ಲದ ಅನ್ಯ ಧರ್ಮಗಳಲ್ಲಿ ಅಂತರ್ಗತವಾಗಿರುವ ಉದ್ಧಾರದ ಪರಿಣಾಮಕಾರತ್ವದ ಯಾವುದೇ ಭಾಗವನ್ನು ಕ್ರೈಸ್ತ ಧರ್ಮ ಗುರುತಿಸುತ್ತದೆಯೇ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಏಸುವು ತನ್ನ ರಕ್ಷಣಾ ಶಕ್ತಿಯನ್ನು ಹೆಚ್ಚು ಕಡಿಮೆ ಕೆಲವು ಶ್ರೇಣಿಯಲ್ಲಿ ತನ್ನ ಮೂಲಕವಲ್ಲದೆ ಧರ್ಮದ ಮೂಲಕ ಪ್ರಯೋಗಿಸುತ್ತಾನೆ ಎಂದು ಎಲ್ಲಿಯಾದರೂ ವೇದ ವಚನಗಳು ಪ್ರತಿನಿಧಿಸುತ್ತವೆಯೋ ಹೊಸ ಮತ್ತು ಹಳೆಯ ಒಡಂಬಡಿಕೆಗಳಲ್ಲಿ ಹಾಗೇನಾದರೂ ಯಾವುದೇ ಸೂಕ್ಷ್ಮ ಸೂಚನೆ ಯಾವುದೇ ಸುಳಿವಿನ ಛಾಯೆ ಇದ್ದರೆ ಆ ಪ್ರಶ್ನೆಗೆ ನಿಶ್ಚಯಾರ್ಥವಾಗಿ ಉತ್ತರದ ನಿರ್ದೇಶನದಲ್ಲಿ ನೋಡಿದರೆ ನಾನು ಯಾವತ್ತೂ ಅದನ್ನು ಕಂಡುಕೊಂಡಿಲ್ಲ ಎಂದು ಒಪ್ಪಿಕೊಳ್ಳುತ್ತೇನೆ ಸೂಕ್ಷ್ಮ ಸೂಚನೆಯು ಬಹುದೂರದ ಛಾಯೆಯಿಂದ ನಾನು ವೈರುಧ್ಯಕ್ಕೆ ಹೇರಳವಾಗಿ ಪರಿವರ್ತನೆ ಹೊಂದುತ್ತೇನೆ ಈ ಪತ್ರಿಕೆಯಲ್ಲಿ ನಾನು ಹೇಳುವುದನ್ನು ಕ್ರಿಶ್ಚಿಯನ್ ಪರವಾಗಿ ಹೀನೈಸುತ್ತೇನೆಂದು ಅರ್ಥೈಸಿಕೊಳ್ಳಬಾರದು ಎಂದು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ರಾಷ್ಟ್ರಗಳ ಮಧ್ಯದಲ್ಲಿ ಮನುಷ್ಯರು ವೈಯಕ್ತಿಕ ಅರ್ಹತೆಯಿಂದ ಯಾವುದನ್ನಾದರೂ ಸಾಧಿಸಿದರೆ ಐತಿಹಾಸಿಕ ಕ್ರೈಸ್ತ ಧರ್ಮದಿಂದ ಆದರೆ ಹೊಸ ಅಥವಾ ಹಳೆಯ ಒಡಂಬಡಿಕೆಯ ರೂಪದಲ್ಲಿನ ಸಹಾಯದಿಂದ ಉನ್ನತವಾದ ನೈತಿಕ ಮಟ್ಟಕ್ಕೆ ಏರಿದ್ದಾರೆ ಆದರೆ ನಾನು ಇಲ್ಲಿ ಮಾತನಾಡಲು ಅಪವಾದಗಳನ್ನು ಹೊರತುಪಡಿಸಿ ವೈಯಕ್ತಿಕವಾಗಿ ವ್ಯಕ್ತಿಗಳಿಲ್ಲದ ವ್ಯಕ್ತಿಗಳಿಗಲ್ಲದ ಸಾಮೂಹಿಕವಾಗಿ ಅಲ್ಲ ಕ್ರೈಸ್ತೇತರ ಧರ್ಮಗಳ ಬಗ್ಗೆ ಕ್ರೈಸ್ತ ಧರ್ಮವು ಹೊಂದಿರುವ ಧೋರಣೆಯನ್ನು ಮಾತ್ರ ಪರಿಗಣಿಸುವಂತೆ ನಿಮ್ಮನ್ನು ಪ್ರೇರೇಪಿಸುತ್ತೇನೆ ಹೊಸ ಒಡಂಬಡಿಕೆಯು ಏಸು ಪ್ರಕಾರ ತನ್ನ ಪ್ರತಿನಿಧಿಗಳಾಗಿ ತನ್ನ ಸ್ವಂತಕ್ಕೆ ಸಮನಾದ ಅಧಿಕಾರದೊಂದಿಗೆ ಮಾತನಾಡುವ ಹಕ್ಕನ್ನು ಯಾರ ಮೇಲೆ ನೀಡಿದನೋ ಅವರ ಬಗ್ಗೆ ಸ್ವಲ್ಪ ಗಣನೆಗೆ ತೆಗೆದುಕೊಳ್ಳಲು ನಾವು ಏಸುವಿನ ತತ್ಕ್ಷಣದ ಮಾತುಗಳನ್ನು ಅಳೆದು ತೂಗುವುದರ ಮೂಲಕ ಮುಂದುವರಿಯೋಣ ಸಾಮಾನ್ಯವಾಗಿ ಅನ್ಯ ಧರ್ಮೀಯರ ಅನುಯಾಯಿಗಳ ಬಗ್ಗೆ ಮಾತನಾಡುತ್ತಾ ಆತನು ಈ ನುಡಿ ಬಳಸುತ್ತಾನೆ ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು ಅಂದರೆ ಮೂರ್ಖರಾದರು ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಮನುಷ್ಯ ಪಕ್ಷಿ ಪಶು ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು ಮನುಷ್ಯ ಪಕ್ಷಿ ಮೃಗ ಸರಿಸೃಪ ಈ ನಾಲ್ಕು ವಿಶೇಷಗಳು ಅವರ ಮೂಲಕ ಏಣಿಯಲ್ಲಿ ಅನ್ಯ ಧರ್ಮದ ಪ್ರತಿಯೊಂದು ವಿಭಿನ್ನ ಸ್ವರೂಪವನ್ನು ಸೂಚಿಸುತ್ತವೆ